ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇವಾಗ ಮತ್ತೆ ಒಂದು ಹೊಸ ಕತೆ ಶುರುವಾಗ್ತಾ ಇದೆ ಅಂತ ಹೇಳಿದರೆ, ಹೊಸ ಪ್ರಚಾರ ಶುರುವಾಗ್ತಿದೆ ಮಂಕಿ ಪಾಕ್ಸ್ ಬಗ್ಗೆ. ಈಗ WHO ಅಂತ ಹೇಳಿದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಥವಾ ವರ್ಲ್ಡ್ ಹೆಲ್ ಆರ್ಗನೈಜೇಷನ್ನು ಅನ್ಬೋದು ನೀವು. ಅದನ್ನ ಈಗ ಒಂದು ಹೊಸ ನೋಟಿಫಿಕೇಷನ್ನ ಜಾರಿ ಮಾಡಿದ್ದಾರೆ. ಏನು ಅಂತ ಹೇಳಿದರೆ, ಮಂಕಿ ಪಾಕ್ಸ್ ಎಮರ್ಜೆನ್ಸಿ ಆಗಿದೆ ಇವಾಗ ಅಂತ ನೋಟಿಫಿಕೇಷನ್ ಜಾರಿ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾನು 5 ಮುಖ್ಯವಾದ ಬಿಂದುಗಳನ್ನು ನಾನು ಪರಿಚಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದು ಏನು ಅಂತ ಹೇಳಿದರೆ, ಮೊದಲು WHO ಇದರ ಉಗಮ ಮತ್ತು ಇತಿಹಾಸ ಸ್ವಲ್ಪ ಎಲ್ಲರಿಗೂ ತಿಳಿಲೇಬೇಕು. ಯಾಕಂತಂದರೆ ವೈದ್ಯನಾಗಿಯೂ ಸಹ ಈ WHO ಉಗಮ ಮತ್ತು ಇದರ ಕಾರ್ಯಾಚರಣೆ ಬಗ್ಗೆ ಸರಿಯಾಗಿ ಅರ್ತಿರಲಿಲ್ಲ. ಆದರೆ ಈಗ ಸಾಮಾನ್ಯ ಜನರು ಆದವರಿಗೆ WHO ಅಂತ ಹೇಳಿದರೆ ಒಂಥರ ದೇವರಿದ್ದ ಹಾಗೆ ಇದೆ, ನಮಗೆ ದೇವರಿದ್ದ ಹಾಗೆ ಇತ್ತು ಅದು. ಆದರೆ ಇವಾಗ ಅದರ ಒಂದು ಇತಿಹಾಸ ಮತ್ತು ಅದರ ಉಗಮದ ನಿಜಾಂಶಗಳನ್ನು ತಿಳಿದ ಮೇಲೆ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದರೆ, ಅದು ಒಂದು ಫೇಕ್ ಇನ್ಸ್ಟಿಟ್ಯೂಷನ್ ಅಥವಾ ಅದು ಒಂದು ಇನ್ಸ್ಟಿಟ್ಯೂಷನ್ನೇ ಅಲ್ಲ ಅಂತ ನನಗಿವಾಗ ತಿಳ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಅದರ ಉಗಮ ಮತ್ತು ಅದರ ಇತಿಹಾಸ ಮೊದಲು ತಿಳ್ಕೊಳ್ಳೋಣ. ಆಮೇಲೆ ಎರಡನೇ ಒಂದು ಬಿಂದು ಅಂತ ಹೇಳಿದರೆ, ಈ ಮಂಕಿ ಪಾಕ್ಸ್ ವೈರಸ್ ಬಗ್ಗಿನ ಒಂದು ಸಂಕ್ಷಿಪ್ತ ಮಾಹಿತಿ ಅಂತ ಹೇಳಿದರೆ, ಈ ಮಂಕಿ ಪಾಕ್ಸ್ ಅಂದರೆ ಏನು, ಅದರ ಒಂದು ಒಂದು ಲಕ್ಷಣಗಳು ಏನು ಅಂತ ಒಂಚೂರು ತಿಳ್ಕೊಳ್ಳೋಣ ಎರಡನೇ ಬಿಂದುವಲ್ಲಿ. ಮೂರನೇ ಬಿಂದು, ಈ ಮಂಕಿ ಪಾಕ್ಸ್ ಆಯಿತು, ಯಾವುದೇ ಒಂದು ಪ್ಯಾಂಡಮಿಕ್ಕು ಎಪಿಡೆಮಿಕ್ ಆದಾಗ WHO ಪರಿಹಾರ ಏನು ಹೇಳುತ್ತೆ ಅದನ್ನ ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ನಾವು ನಂಬಿದಂತಹ ಜನರು, ನಾವು ನಂಬಿದಂತಹ ಇನ್ಸ್ಟಿಟ್ಯೂಷನ್ಸ್, ನಾವು ನಂಬಿದಂತಹ ಒಂದು ಸಂಘಟನೆಗಳು ಯಾಕೆ ಅಂತಂದರೆ ದೊಡ್ಡ ಒಂದು ಸ್ತರದಲ್ಲಿ ಕೆಲಸ ಮಾಡ್ತಾ ಇರುತ್ತೆ, ಅದನ್ನು ನಾವು ಗಮನಿಸ್ತಾ ಇರ್ತೀವಿ. ಅದರ ಒಂದು ಕಾನೂನುಗಳನ್ನು, ಅದರ ಒಂದು ನಿಯಮಗಳನ್ನು ಪಾಲಿಸಲಿಕ್ಕೆ ಎಲ್ಲರೂ ಪ್ರಶ್ನೆ ಮಾಡದ ಹಾಗೆ ಅದನ್ನು ಪಾಲಿಸ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಅದರ ಪರಿಹಾರಗಳು ಏನು ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾಕಂದರೆ WHO ಎವ್ರಿ ಟೈಮ್ ಯಾವುದೇ ಒಂದು ಪ್ಯಾಂಡಮಿಕ್ ಬರಲಿ, ಯಾವುದೇ ಒಂದು ಇದು ಹೆಲ್ತ್ ಎಮರ್ಜೆನ್ಸಿ ಬಂತಂದ್ರೂ ಸಹಿತ ಅದು ಡೈರೆಕ್ಟಾಗಿ ಒಂದು ಪರಿಹಾರ ಸೂಚಿಸ್ಬಿಡುತ್ತೆ. ಅದನ್ನು ಏನು ಅಂತ ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ಮೂರನೇ ಬಿಂದು ಆಯಿತು ಅಂತ ಹೇಳಿದರೆ, ನಾಲ್ಕನೇ ಬಿಂದು ಜಾಗತಿಕವಾಗಿ ಅಂತ ಹೇಳಿದರೆ, ನಮ್ಮ ದೇಶ ಭಾರತ ದೇಶ ಮತ್ತು ವಿವಿಧ ದೇಶಗಳು ಸೇರಿ ಒಂದಿಷ್ಟು ಎಗ್ರಿಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಜಾಗತಿಕವಾಗಿ ಸಂಧಿಗಳನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಸಂಧಿಗಳ ಬಗ್ಗೆ ಯಾರಿಗೂ ತಿಳಿದೇ ಇಲ್ಲ. ಅದು ನಮ್ಮ ಮಿನಿಸ್ಟರ್ಸು, ಪ್ರೈಮ್ ಮಿನಿಸ್ಟರ್ಸು, ಚೀಫ್ ಮಿನಿಸ್ಟರ್ಸು ಇವ್ರಿಗೆ ಮಾತ್ರ ಅರಿವಿರುತ್ತೆ. ಸೊ ಈಗ ಜಾಗತಿಕ ಸಂಧಿಗಳ ಬಗ್ಗೆ ಸಾಮಾನ್ಯ ಜನರಿಗೆ ಒಂದಿಷ್ಟು ಅರಿವಿರಲ್ಲ. ಸೊ ಆ ಜಾಗತಿಕ ಸಂಧಿಗಳು ಹೇಗೆ ಕೆಲಸ ಮಾಡ್ತಾ ಇದೆ, ಸಾಮಾನ್ಯ ಜನರಿಗೆ ಹೇಗೆ ತೊಂದರೆಯನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿರುತ್ತೆ ಅಂತ ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ನಾಲ್ಕನೇ ಬಿಂದುವಲ್ಲಿ ಮುಖ್ಯವಾಗಿ ಪ್ಯಾಂಡಮಿಕ್ ಟ್ರೀಟಿ ಈಗಾಗಲೇ ಆಗ್ತಾ ಇದೆ. ಆ ಪ್ಯಾಂಡಮಿಕ್ ಟ್ರೀಟಿಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿ ಏನಾದರೂ ಸೈನ್ ಮಾಡಿ ಬಂದುಬಿಟ್ರು ಅಂತ ಹೇಳಿದರೆ, ಅದರ ಒಂದು ಪರಿಣಾಮಗಳು ಏನಾಗಬಹುದು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ ನಾಲ್ಕನೇ ಬಿಂದುವಲ್ಲಿ. ಐದನೇ ಬಿಂದುವಲ್ಲಿ ಸಾಮಾನ್ಯ ಜನರು ಮತ್ತು ಸರ್ಕಾರದ ಕಾನೂನು ಮತ್ತು ಮೀಡಿಯಾ ಬಹಳಷ್ಟು ಪ್ರಚಾರ ಯಾಕೆ ಮಾಡುತ್ತೆ ಮತ್ತು ಅದರ ಹಿನ್ನೆಲೆಯನ್ನು ಐದನೆಯ ಬಿಂದುವಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಹೀಗಾಗಿ ಮೊದಲನೇ ಬಿಂದುಗೆ ಬಂದ್ವಿ ಅಂತ ಹೇಳಿದರೆ, WHO ಇದರ ಉಗಮ ಮತ್ತು ಇತಿಹಾಸ. ಸೊ ಈಗ WHO ಅಂತ ಹೇಳಿದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಎಲ್ರಿಗೂ ತಿಳಿದ ವಿಷಯ. ಎರಡನೇ ವಿಶ್ವ ಯುದ್ಧ ಮುಗಿದ ಮೇಲೆ ಈ WHO ಅನ್ನುವ ಒಂದು ಸಂಘಟನೆ ನಿರ್ಮಾಣವಾಯಿತು. ಯಾಕೆ ಅಂತ ಹೇಳಿದರೆ, ಆ ಸಮಯದಲ್ಲಿ ವಿವಿಧವಾದ ವೈದ್ಯಕೀಯ ಪದ್ಧತಿಗಳು ವಿವಿಧ ಪಂಗಡಗಳಲ್ಲಿ ವಿವಿಧ ದೇಶಗಳಲ್ಲಿ ನಡೀತಾ ಇತ್ತು. ಆದರೆ ಎರಡನೇ ವಿಶ್ವ ಯುದ್ಧ ಆದ ಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅನ್ನುವ ಒಂದು ಇನ್ಸ್ಟಿಟ್ಯೂಷನ್, ಒಂದು ಸಂಘಟನೆಯನ್ನು ಕಟ್ಟಿ, ಈ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಮುಖ್ಯವಾದ ಕೆಲಸ ಏನು ಅಂತ ಹೇಳಿದರೆ, ಪೂರ್ತಿಯಾದ ಭೂಮಂಡಲದಲ್ಲಿ, ಪೂರ್ತಿಯಾದ ಜಗತ್ತಿನಲ್ಲಿ ಒಂದೇ ಒಂದು ವೈದ್ಯಕೀಯ ಪದ್ಧತಿ ಜಾರಿಯಲ್ಲಿರಬೇಕು. ಆ ಒಂದು ವೈದ್ಯಕೀಯ ಪದ್ಧತಿ ಹೇಳಿದ ಹಾಗೆಯೇ ಎಲ್ಲ ದೇಶಗಳಲ್ಲಿ ಕಾನೂನುಗಳನ್ನು ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ಈ WHO ನಿರ್ಮಾಣವಾಗಿತ್ತು. ಇದನ್ನು ಸ್ಥಾಪಿಸಿದ್ದು ಯಾರು ಅಂತ ಹೇಳಿದರೆ, ರಾಕೋಫೆಲ್ಲರ್ ಅನ್ನುವ ಒಬ್ಬ ವ್ಯಕ್ತಿ, ರಾಕೋಫೆಲ್ಲರ್ ಮತ್ತು ರಾಥ್ಶೈಲ್ಡ್ ಅನ್ನುವ ಅರಬೋಪತಿಯರು ಈ ಒಂದು ಇನ್ಸ್ಟಿಟ್ಯೂಷನ್ನ, ಈ ಒಂದು ಸಂಘಟನೆಯನ್ನು ಸ್ಥಾಪಿಸ್ತಾರೆ ಸ್ನೇಹಿತರೆ. ಎರಡನೇ ವಿಶ್ವ ಯುದ್ಧ ಆದಮೇಲೆ
ಸೊ ಹೀಗಾಗಿ ಆ ಎರಡನೇ ವಿಶ್ವ ಯುದ್ಧ ಆದಮೇಲೆ ಎಲ್ಲ ಕಡೆಗೂ ಸಹಿತ ಈ ಇಂಗ್ಲೀಷ್ ಮೆಡಿಸಿನ್ ಸಿಸ್ಟಮ್ ಅಂತ ಹೇಳಿದರೆ, ಮಾಡರ್ನ್ ಮೆಡಿಸಿನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಈ ಒಂದು ಮೆಡಿಕಲ್ ಸಿಸ್ಟಮ್ ಪೂರ್ತಿಯಾದ ಜಗತ್ತನ್ನು ಹೀಗೆ ಸ್ಥಾಪನೆಗೊಂಡ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ತನ್ನ ಕಾರ್ಯಾಚರಣೆಯನ್ನು ಶುರು ಮಾಡುತ್ತೆ ಎರಡನೇ ವಿಶ್ವ ಯುದ್ಧ ಮುಗಿದ ಮೇಲೆ. ಸೊ ಹೀಗಾಗಿ ಇದನ್ನು ಸ್ಥಾಪಿಸಿದ ಬಗ್ಗೆ ನಾನು ಆಗಲೇ ಹೇಳಿದ್ದೀನಿ. ಈ ಒಂದು ಗುಂಪಿಗೆ ಅಂತ ಹೇಳಿದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ರೂಪಿಸಿದಂತಹ ಒಂದು ಗುಂಪಿಗೆ ಬಹಳಷ್ಟು ಶಕ್ತಿ, ಬಹಳ ಒಂದು ದೊಡ್ಡ ಆ್ಯಂಬಿಷನ್, ಬಹಳ ಒಂದು ದೊಡ್ಡ ಕನಸನ್ನು ಕಟ್ಟಿರುತ್ತೆ ಈ ಒಂದು ಸಂಸ್ಥೆ. ಸೊ ಕನಸನ್ನು ನನಸಾಗಿ ಮಾಡಬೇಕು ಅಂತ ಹೇಳಿದರೆ, ಎಲ್ಲ ದೇಶಗಳಲ್ಲಿ ಮಾಡರ್ನ್ ಮೆಡಿಕಲ್ ಸಿಸ್ಟಮ್ ಅದು ಇಂಪ್ಲಿಮೆಂಟ್ ಆಗಬೇಕು, ಮಾಡರ್ನ್ ಮೆಡಿಕಲ್ ಸಿಸ್ಟಮ್ನ ಪ್ರಚಾರವಾಗಬೇಕು, ಅದರ ಒಂದು ಔಷಧಿಗಳು ಮನೆ ಮನೆಗೆ ಮನುಷ್ಯ ಮನುಷ್ಯನಿಗೆ ದೊರಕುವ ಒಂದು ಒಂದು ಯೋಜನೆಯನ್ನು ಹಾಕಿಕೊಂಡು ನಿರ್ಮಾಣವಾದಿದ್ದು ಈ ಒಂದು ಸಂಸ್ಥೆ ಸ್ನೇಹಿತರು. ಸೊ ಹೀಗಾಗಿ ಇದರ ಹಿನ್ನೆಲೆಯನ್ನು ಸರಿಯಾಗಿ ಅರ್ಥೈಸ್ಕೊಂಡ್ರೆ ಉದ್ದೇಶಗಳು ಸ್ಪಷ್ಟವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇದರ ಒಂದು ಸಂಕ್ಷಿಪ್ತ ಮಾಹಿತಿ ಆಯಿತು ಅಂತ ಹೇಳಿದರೆ, ಈಗ ಮಂಕಿ ಪಾಕ್ಸ್ ಬಗ್ಗಿನ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎರಡನೇ ಬಿಂದುವಲ್ಲಿ ಮಂಕಿ ಪಾಕ್ಸ್ ಅನ್ನುವ ಒಂದು ವೈರಸ್ಸು ಪುರಾತನ ಕಾಲದಿಂದ ಇದ್ದಿದ್ದೇ ಅದು. ಆದರೆ ಇದರ ಒಂದು ಪ್ರಚಾರ ಮತ್ತು ಇದು ಎಮರ್ಜೆನ್ಸಿ ಆಗಿದೆ ಅನ್ನುವ ಒಂದು ಸಂದೇಶವನ್ನು WHO ಈ ಒಂದು ಸಮಯದಲ್ಲಿ ಯಾಕೆ ಮಾಡ್ತು ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ನಾನು ನನ್ನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ವೈರಸ್ಗಳು ಯಾವಾಗ ಬೇಕಾದರೂ ಬರಬಹುದು, ಆದರೆ ಮುಖ್ಯವಾಗಿ ಹವಾಮಾನ ಬದಲಾವಣೆ ಆಗುವ ಒಂದು ಸಂದರ್ಭದಲ್ಲಿ ವೈರಸ್ಗಳು ಮನುಷ್ಯನ ಒಂದು ಶರೀರಕ್ಕೆ, ಮನಸ್ಸಿಗೆ ಮತ್ತು ದೇಹಕ್ಕೆ, ಶರೀರ ಮನಸ್ಸು ಮತ್ತು ಆತ್ಮದ ಒಂದು ವಿಚಲೀಕರಣವನ್ನು ಮಾಡಿ ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡುತ್ತೆ ಅಂತ ನಾನು ಹತ್ತು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸ್ನೇಹಿತರು. ಸೊ ಹೀಗಾಗಿ ಯಾವಾಗ ಬೇಸಿಗೆಯಿಂದ ಮಳೆಯಿಂದ ಚಳಿಯಿಂದ ಮತ್ತು ಬೇಸಿಗೆ ಬರುವಂತಹ ಸಂದರ್ಭದಲ್ಲಿ ಈ ವೈರಸ್ನ ವಿಕೋಪ ಜಾಸ್ತಿ ಆಗುತ್ತೆ. ಸೊ ಈ ವೈರಸ್ನ ವಿಕೋಪ ಜಾಸ್ತಿ ಆದಾಗ ಬರೀ ಮಂಕಿ ಪಾಕ್ಸ್ ಅಲ್ಲ, ಬಹಳಷ್ಟು ವೈರಸ್ಗಳು ಆ ಒಂದು ಸಮಯದಲ್ಲಿ ಅದರ ಒಂದು ಉಲ್ಬಣತೆ ಅಂದರೆ ವೈರಸ್ನ ಒಂದು ಶಕ್ತಿಯ ಉಲ್ಬಣತೆ ಪ್ರಕೃತಿಯಲ್ಲಿ ಜಾಸ್ತಿ ಇದ್ದೇ ಇರುತ್ತೆ. ಸೊ ಹೀಗಾಗಿ ಅದಕ್ಕೆ ಒಳಪಡುವಂತಹ ಜನರು ರೋಗಗ್ರಸ್ತ ಸ್ಥಿತಿಗೆ ಒಳಪಟ್ಟೆ ಪಡ್ತಾರೆ. ಅವರ ಒಂದು ರೋಗಗ್ರಸ್ತ ಸ್ಥಿತಿ ಈ ಒಂದು ವೈರಸ್ಗಳಿಂದ ಮಾತ್ರವಲ್ಲ, ಅವರ ಒಂದು ರೋಗ ನಿರೋಧಕ ಶಕ್ತಿ ಕ್ಷೀಣಿತವಾಗುವ ಕಾರಣದಿಂದನೂ ಹೌದು. ಈ ಒಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ ಹೊರತಾಗಿ ವೈರಸ್ಗಳ ಪ್ರಚಾರ, ರೋಗದ ಪ್ರಚಾರ ಮತ್ತು ಸರ್ಕಾರದ ಕಾನೂನುಗಳ ಪ್ರಚಾರ ಆಗುವುದು ಎಷ್ಟು ಸರಿ ಅಂತ ನನ್ನ ಒಂದು ಪ್ರಶ್ನೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ಸೆಂಟ್ರಲ್ ಗೌರ್ಮೆಂಟ್ ಆಯಿತು, ಸ್ಟೇಟ್ ಗೌರ್ಮೆಂಟ್ ಆಯಿತು, ಮಾಡುವಂಥ ಕೆಲಸಗಳು ಹೇಗಿರಬೇಕು ಅಂತ ಹೇಳಿದರೆ, ಮಾನವನಿಗೆ ಅಥವಾ ಸಾಮಾನ್ಯ ಜನರಿಗೆ ಉಪಯೋಗವಾಗುವಂತಹ ಒಂದು ನಿಯಮಗಳು, ಸಾಮಾನ್ಯ ಜನರಿಗೆ ಉಪಯೋಗವಾಗುವಂಥ ಪ್ರಚಾರ, ಸಾಮಾನ್ಯ ಜನರಿಗೆ ಉಪಯೋಗವಾಗುವಂಥ ಚಿಕಿತ್ಸೆಗಳನ್ನು ಪ್ರಚಾರ ಮಾಡಬೇಕೇ ಹೊರತಾಗಿ ರೋಗದ ಭಯದ ಬಗ್ಗಿನ ಪ್ರಚಾರ ಯಾಕೆ ಅಂತ ಕೇಳಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ನಾವು ಅಂದ್ಕೊಂಡಿರ್ತಕ್ಕಂಥ ನಾಯಿಗಳು ಅಂತ ನಾವು ಅಂದ್ಕೊಂಡಿರ್ತಕ್ಕಂಥ ನಾಯಕರು ಈ ನಾಯಕತ್ವಕ್ಕೆ ಅವರು ಸರಿಯಾದ ವ್ಯಕ್ತಿಯ ಅನ್ನುವುದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈಗ ಯಾವುದೇ ಒಂದು ರೋಗ, ಯಾವುದೇ ಒಂದು ವೈರಸ್ ಉಲ್ಬಣವಾಗುವುದು ತೊಂದರೆ ಅಲ್ಲ, ಆದರೆ ಅದನ್ನು ಸರಿಯಾಗಿ ನಿಗ್ರಹಿಸಿ ಅದರ ಒಂದು ಮೂಲವನ್ನು ಅರ್ಥೈಸಿಕೊಂಡು ಅದಕ್ಕೆ ಚಿಕಿತ್ಸೆ ನೀಡಬೇಕೇ ಹೊರತಾಗಿ ರೋಗದ ಪ್ರಚಾರ ಮತ್ತು ಚುಚ್ಚುಮದ್ದುಗಳ ಪ್ರಚಾರವನ್ನು ಮಾಡಿ ಸಾಮಾನ್ಯ ಜನರಿಗೆ ತೊಂದರೆಯನ್ನು ಕೊಡುವುದು ಎಷ್ಟು ಸರಿ ಅಂತ ನನ್ನ ಒಂದು ಪ್ರಶ್ನೆ ಸ್ನೇಹಿತರೆ. ಈ ಒಂದು ವಿಡಿಯೋನ ಎಲ್ಲರಿಗೂ ತಲುಪಿಸುವಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.